हलो फ्रेंड्स वेलकम टू मई चानल एलू चैत्र कन्नड व्लॉग्स के स्वागत इवते नान वीडियो वेजिटेबल सूप माता सो इवको वेदर के सूप कुड़ोदे यारे इष्ट आगोदे तुम चलते तुम ईजीबू कमी इंग्रीडियंटलू अदान हेगोद नोड़ बनी नान पात्र इटकीन आ पात्र नानूर लोटदूर हाकता सूप कुड़ोद्रे हसू कच्चे मत डईजेशन कूड़ा चलते सो यारू वेजिटेबल तोदे सूप्रे तुम चलते तुम चलू कुड़ीतर ಈಗ ಮೂರು ಲೋಟದಷ್ಟು ನೀರು ಹಾಕೊಂಡಿದ್ದೀನಿ ಈಗ ನಾನು ವೆಜಿಟೇಬಲ್ಸ್ ನ ಸಣ್ಣದ ಹಚ್ಚಿಕೊಂಡಿದ್ದೀನಿ ಅದನ್ನ ಹಾಕ್ತಾ ಇದೀನಿ ಈಗ ಕ್ಯಾರೆಟ್ ಹಾಕೊಳ್ತಾ ಇದೀನಿ ನಾನು ನೆಕ್ಸ್ಟ್ ನಾನು ಫ್ರೋಜನ್ ಬಟಾಣಿ ಮತ್ತೆ ಸ್ವೀಟ್ ಕಾರ್ನ್ ಇರುತ್ತಲ್ಲ ಅದನ್ನ ಹಾಕೊಳ್ತಾ ಇದೀನಿ ವೆಜಿಟೇಬಲ್ಸ್ ಎಷ್ಟು ಬೇಕಾದರೂ ಹಾಕೊಳ್ಳಬಹುದು ಸಣ್ಣದ ಹಚ್ಚಿರೋ ಕ್ಯಾಪ್ಸಿಕಂ ಅಥವಾ ಬೀನ್ಸ್ ಮತ್ತೆ ಮಶ್ರೂಮ್ ಸಣ್ಣದ ಹಚ್ಚಿರೋಂತ ಮಶ್ರೂಮ್ ಎಲ್ಲ ಹಾಕೊಳ್ಳಬಹುದು ಈಗ ನಾನು ಮೂರನೇ ವೆಜಿಟೇಬಲ್ ಯಾವುದು ಅಂತ ಅಂದ್ರೆ ಸಣ್ಣದಾಗಿ ಹಚ್ಚಿರೋ ಎಲೆಕೋಸನ್ನ ಹಾಕೊಳ್ತಾ ಇದೀನಿ ಇದು ಒಂದರ ಚೆನ್ನಾಗಿರುತ್ತೆ ಟೇಸ್ಟ್ ಸೂಪ್ ಅಲ್ಲಿ ಈಗ ನಾನು ಸ್ವಲ್ಪ ರುಚಿಗೆ ತಕ್ಕಷ್ಟನ ಉಪ್ಪನ್ನ ಆಡ್ ಮಾಡ್ಕೊಳ್ತಾ ಇದೀನಿ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ಇದನ್ನ ಚೆನ್ನಾಗಿ 5 ಮಿನಿಟ್ಸ್ ವರೆಗೂ ಚೆನ್ನಾಗಿ ಕುದಿಸ್ಕೊಂತೀನಿ ತರಕಾರಿಗಳೆಲ್ಲ ಒಂದು 70-80% ಕುಕ್ ಆದ್ರೆ ಸಾಕು ತುಂಬಾ ಬೇಯಿಸ್ಕೊಳ್ಳೋದು ಬೇಕಾಗಿರೋದಿಲ್ಲ ಸೂಪ್ ನಲ್ಲಿ ಈಗ ವೆಜಿಟೇಬಲ್ಸ್ ಎಲ್ಲ ಒಂದು 80% ವರೆಗೂ ಚೆನ್ನಾಗಿ ಕುಕ್ ಮಾಡ್ಕೊಂಡಿದ್ದೀನಿ ಈಗ ನಾನು ಇದಕ್ಕೆ ನಾವು ಆಲೂಗೆಡ್ಡೆ ಬೇಕಾದ್ರೆ ಹಾಕೊಳ್ಳಬಹುದು ಚೆನ್ನಾಗಿ ಬೇಯಿಸಿಬಿಟ್ಟು ಮಿಕ್ಸಿನಲ್ಲಿ ಪೇಸ್ಟ್ ತರ ಮಾಡಿಬಿಟ್ಟು ಮಾಡ್ಕೊಳ್ಳಬಹುದು ಇಲ್ವಾ ಕಾರ್ನ್ ಫ್ಲೋರ್ ಇರುತ್ತಲ್ಲ ನಾನು ಒಂದು ಅಳತೆಗೆ ನಾನು 2 ಸ್ಪೂನ್ ಅಷ್ಟು ಕಾರ್ನ್ ಫ್ಲೋರ್ ಪೌಡರ್ ಗೆ ಸ್ವಲ್ಪ ನೀರು ಹಾಕೊಂಡು ಕಲಸ್ಕೊಂತಾ ಇದೀನಿ ಸ್ವಲ್ಪ ಸೂಪ್ ಗಟ್ಟಿ ಕನ್ಸಿಸ್ಟೆನ್ಸಿ ಬರಲಿ ಅಂತ ಕಾರ್ನ್ ಫ್ಲೋರ್ ಇಲ್ಲ ಅಂದ್ರೆ ಆಲೂಗೆಡ್ಡೆನು ಕೂಡ ನಾವು ಒಂದೆರಡು ಮೀಡಿಯಂ ಸೈಜಿನ ಆಲೂಗೆಡ್ಡೆ ಕೂಡ ಅದನ್ನ ಚೆನ್ನಾಗಿ ಬೇಯಿಸಿ ಸ್ಮ್ಯಾಶ್ ಮಾಡಿ ಪ್ಯೂರಿ ತರ ಮಾಡ್ಕೊಂಡು ಅದನ್ನ ಕೂಡ ನಾವು ಮಿಕ್ಸ್ ಮಾಡ್ಕೊಳ್ಳಬಹುದು ಸೋ ಅದ ಹಾಕೋದ್ರಿಂದ ಸೂಪ್ ಒಂದು ಒಳ್ಳೆ ಟೇಸ್ಟ್ ಮತ್ತೆ ಒಂದು ಕ್ರೀಮಿ ಟೆಕ್ಸ್ಚರ್ ಇರುತ್ತೆ ಹಾಗೆ ಒಂದು ಗಟ್ಟಿ ಕನ್ಸಿಸ್ಟೆನ್ಸಿ ಬರೋದಿಕ್ಕೆ ಹೆಲ್ಪ್ ಆಗುತ್ತೆ ಸೋ ಕಾರ್ನ್ ಫ್ಲೋರ್ ಅಥವಾ ಪೊಟ್ಯಾಟೋ ಪ್ಯೂರಿ ಹಾಕೋದ್ರಿಂದ ಈಗ ನಾನು ಇದಕ್ಕೆ ಸ್ವಲ್ಪ ಪೆಪ್ಪರ್ ನ ಆಡ್ ಮಾಡ್ತಾ ಇದೀನಿ ನಾನು 1 ಸ್ಪೂನ್ ಅಷ್ಟು ಪೆಪ್ಪರ್ ನ ಆಡ್ ಮಾಡ್ಕೊಳ್ತಾ ಇದೀನಿ ಖಾರಕ್ಕೆ ಎಷ್ಟು ಬೇಕಾದರೂ ಹಾಕೊಳ್ಳಬಹುದು ಇವಾಗ ಖಾರ ಕಮ್ಮಿ ಮೈಲ್ಡ್ ಆಗಿರಬೇಕು ಅಂತ ಅಂದ್ರೆ ಒಂದು ಅರ್ಧ ಸ್ಪೂನ್ ಹಾಕಿದ್ರೆ ಸಾಕಾಗುತ್ತೆ ಸೋ ಇದನ್ನ ಹಾಕಿ ಜಾಸ್ತಿ ಹೊತ್ತು ಏನು ಕುದಿಸೋ ಅವಶ್ಯಕತೆ ಇರೋದಿಲ್ಲ ಸ್ವಲ್ಪ ಒಂದು ಎರಡು ಕುದಿ ಬಂದ್ರೆ ಸಾಕು ನೋಡಬಹುದು ಇವಾಗ ಸೂಪ್ ಕರೆಕ್ಟ್ ಕನ್ಸಿಸ್ಟೆನ್ಸಿ ಇದೆ ಈಗ ಸೂಪ್ ರೆಡಿ ಆಗಿದೆ ಈಗ ಸರ್ವ್ ಮಾಡೋಣ ಬನ್ನಿ ಈ ಚಳಿಗೆ ಈಗ ಸಂಜೆ ಹೊತ್ತಲ್ಲಿ ಈ ತರ ಸ್ಪೈಸಿ ಸೂಪ್ ಮಾಡ್ಕೊಂಡು ಕೊಡೋದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಅದರಲ್ಲೂ ವೆಜಿಟೇಬಲ್ಸ್ ಇರೋದ್ರಿಂದ ತುಂಬಾನೇ ಒಳ್ಳೆದು ಅಂತಾನೆ ಹೇಳಬಹುದು ಸೋ ನೀವು ಈ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಸೀ ಯು ಆನ್ ನೆಕ್ಸ್ಟ್ ವಿಡಿಯೋ ಇನ್ನು ಯಾರಾದರೂ ನನ್ನ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಅಂತ ಕೊಡ್ಲೇಬೇಕು ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಕಮೆಂಟ್ ಕೂಡ ಮಾಡಿ ಅಂತ ಹೇಳ್ತಾ ಬೈ ಬೈ